ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಕಲಿಯುಗದ ದೈವ ನಮಗೆ ಕಷ್ಟಕ್ಕೆ ಬೇಗನೆ ಪ್ರತಿಫಲ ಕೊಡುವಂತಹ ಮಹಾತಾಯಿಯ ಬಗ್ಗೆ ಸಾಕಷ್ಟು ಬೀಜ ಮಂತ್ರಗಳನ್ನ ಹೇಳ್ಕೊಳ್ತಾ ಅದರ ಒಂದು ಪರಿಣಾಮ ನಮಗೆ ಎಷ್ಟು ಒಳ್ಳೇದು ಮಾಡಿದೆ ಅನ್ನೋದು ಸಾಕಷ್ಟು ಜನ ಒಳ್ಳೆ ಕಮೆಂಟ್ಸ್ ಕೂಡ ಹಾಕಿದ್ದಾರೆ. ಅಷ್ಟೇ ವಿಶೇಷವಾಗಿ ನಾವು ಈ ಪಂಚಮಿ ಎಂದು ಮಾಡಿಕೊಳ್ಳುವ ಪರಿಹಾರಗಳಿಗೆ ಸಾಕಷ್ಟು ಒಂದು ಜೀವನದಲ್ಲಿ ಬದಲಾವಣೆ ಅನ್ನೋದು ತಂದುಕೊಡುತ್ತೆ. ತುಂಬ ಜನಕ್ಕೆ ಯಾವ ರೀತಿಯಲ್ಲಿ ನಾವು ಏನೇ ಮಾಡಿದ್ರೂ ನಮ್ಮ ಜೀವನ ಬದಲಾಗ್ತಾನೆ ಇಲ್ಲ ಅನ್ನೋರೆಲ್ಲನೂ ತಪ್ಪದೆ ಈ ಪಂಚಮಿಗೆ. ನಮಗೆ ಪಂಚಮಿ ಬಂದು 1ನೇ ತಾರೀಕು ಹಾಗೂ 2ನೇ ತಾರೀಕು ಎರಡು ದಿನಾನು ಬಂದಿದೆ. ರಾತ್ರಿ 9:19 ಪ್ರಾರಂಭ ಆಗುತ್ತೆ, ಅಂದರೆ 1ನೇ ತಾರೀಕು ನೈಟು. ನಿಮ್ಗೆ ಸಾಧ್ಯವಾದರೆ 1ನೇ ತಾರೀಕೆ ನೀವು ನೈಟು ಪಂಚಮಿ ತಿಥಿ ಪ್ರಾರಂಭ ಆದಮೇಲೆ ಮಾಡಿಕೊಳ್ಬಹುದು. ಹಾಗೆ 2ನೇ ತಾರೀಕು ರಾತ್ರಿ 9:52 ಇರುತ್ತೆ. ಅಷ್ಟರೊಳಗಡೆ ನೀವು ಮಾಡಿಕೊಂಡ್ರೆ ತುಂಬ ವಿಶೇಷವಾದ ಫಲಗಳು ನಿಮ್ಮದಾಗುತ್ತೆ ಸ್ನೇಹಿತರೆ. ಯಾಕಂದರೆ ಈ ಪಂಚಮಿ ತಿಥಿಯಂದು ವಾರಾಹಿ ದೇವಿಗೆ ರಾತ್ರಿ ಸಮಯದಲ್ಲಿ ಮಾಡಿಕೊಳ್ಳುವ ಪೂಜೆಗಳು ಅನುಷ್ಠಾನಗಳಿಗೆ ತುಂಬ ಶಕ್ತಿ ಇರೋದರಿಂದ ತಪ್ಪಿಸದೆ ನೀವು ರಾತ್ರಿನೇ ಮಾಡ್ಕೊಳ್ಳಿ. ಹಲವಾರು ಸಂಕಷ್ಟಗಳನ್ನ ನಾವು ದೂರ ಮಾಡಿಕೊಳ್ಬಹುದು. ಈ ಸಂಕಲ್ಪ ಮಾಡಿಕೊಂಡು ಕಾರ್ಯಸಿದ್ಧಿಗೋಸ್ಕರ 3 ವಾರ 5 ವಾರ 9 ವಾರ ಈ ರೀತಿ ಮಾಡ್ತೀವಿ ಅಂತ ನೀವು ಸಂಕಲ್ಪ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾವುದಾದ್ರೂ ಕೆಲಸ ತುಂಬ ದಿನಗಳಿಂದ ವರ್ಷಗಳಿಂದ ನಿಂತೋಗ್ಬಿಟ್ಟಿದೆ, ಅದು ನಮಗೆ ದೊಡ್ಡ ಕನಸಾಗಿತ್ತು ಅನ್ನೋರು ತುಂಬ ಜನ, ನಮ್ಗೆ ಒಳ್ಳೆ ಕೆಲಸ ಬೇಕು, ಒಳ್ಳೆ ಒಂದು ನಾವು ಪ್ರಾಪರ್ಟಿನ ತಗೊಳ್ತಾ ಇದ್ದೀವಿ, ಅದು ಯಾಕೋ ಅಡ್ಡಿಗಳಾಗ್ತಾ ಇದೆ, ಅಡ್ಡಿ ಆತಂಕದಲ್ಲೇ ಕಳೀತಾ ಇದ್ದೀವಿ, ಮನೆ ಕಟ್ಟಬೇಕಾಗಿದೆ ನಮಗೆ ಅನ್ನೋರೆಲ್ಲರೂ, ಯಾಕಂದರೆ ಭೂಮಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಫಲಗಳು ಕೊಡ್ತಾಳೆ. ಈ ದಿನ ಒಬ್ಬರು ಕಮೆಂಟ್ ಕೂಡ ಓದ್ತಾ ಇದ್ದೀನಿ ಸಿಸ್ಟರ್. ಇವತ್ತು ಅಮ್ಮ ತಾಯಿ ವಾರಾಹಿ ಅಮ್ಮ ನಮ್ಮನ್ನು ದೊಡ್ಡ ಅಪಾಯದಿಂದ ಆಪತ್ತಿಂದ ಕಾಪಾಡಿದ್ರು, ಇಲ್ಲ ಅಂದರೆ ಇವತ್ತು ನೈಟು 11:30 ನಾನು ನನ್ನ 2 ಮಕ್ಕಳು ಅಮ್ಮ ಸತ್ತು ಬೂದಿ ಆಗ್ತಿದ್ವಿ, ನೈಟ್ 10 ಗಂಟೆಗೆ ಮಲ್ಕೊಳ್ತಿದ್ವಿ, ನೈಟ್ ಮಿಸ್ ಆಗಿ ಲೇಟ್ ಆಯಿತು, ಇನ್ನೇನು ಅಮ್ಮನನ್ನು ನೆನೆಸ್ಕೊಂಡು ಮಲ್ಕೊಂಡೆ. ಅಷ್ಟರೊಳಗಡೆ ಸಿಸ್ಟರ್ ರೂಮ್ಗೆ ಬೆಂಕಿ ಹಚ್ಕೊಳ್ತು. ಆಗಲೇ ಸಿಸ್ಟರ್ ಸ್ವಲ್ಪದ್ರಲ್ಲೇ ಹೊರಗೆ ಬಂದಿದ್ವಿ, ದೇವರು ನನ್ನ ಮಕ್ಕಳನ್ನ ಕಾಪಾಡಿಬಿಟ್ರು, ಕೋಟಿ ಕೋಟಿ ನಮಸ್ಕಾರಗಳು ಅಂತ ಹೇಳಿದ್ದಾರೆ ನೋಡಿ. ಅವ್ರಿಗೂ ಅವ್ರ ಮಕ್ಕಳಿಗೆ ಆ ತಾಯಿನ ನೆನೆಸ್ಕೊಂಡು ಅವ್ರು ಮಲ್ಕೊಂಡ್ರು, ಸ್ವಲ್ಪ ಹೊತ್ತರಲ್ಲೇ ಎಷ್ಟು ಬೆಂಕಿ ಅನಾಹುತ ಅಂತ ಹೇಳ್ತಾ ಇದ್ದಾರೆ. ತುಂಬ ಎಷ್ಟು ಒಂದು ಸಂಕಟದಲ್ಲಿದ್ದರು ಅವರು, ಅದರಿಂದ ಆ ತಾಯಿ ಎಷ್ಟು ಬೇಗ ಪಾರ್ ಮಾಡಿದ್ಲು. ನೀವು ನಿಮ್ಮ ಮಕ್ಕಳಿಗೆ ಯಾವುದೇ ಒಂದು ಕೆಟ್ಟದ್ದು ಆಗದೇ ಇರಲಿ, ಹಾಗೆ ಆ ತಾಯಿಯ ಆಶೀರ್ವಾದ ನಿಮಗೆ ಸಿಗಲಿ ಅಂತ ನಾನು ಕೂಡ ಆಶಿಸ್ತೀನಿ ಸಿಸ್ಟರ್. ಪ್ರತಿಯೊಬ್ಬರಿಗೂ ಅವ್ರದೇ ಆದಂತಹ ಒಂದು ಆಸೆ ಆಕಾಂಕ್ಷೆಗಳು ಇರುತ್ತೆ ಸ್ನೇಹಿತರೆ, ಅವುಗಳಿಗೆ ನಾವು ಪ್ರಯತ್ನ ಪಡಬೇಕು. ನಮ್ಮ ಪ್ರಯತ್ನವಿಲ್ಲದೆ ಯಾವುದೂ ನಡೆಯಲ್ಲ, ಅದಕ್ಕೋಸ್ಕರ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದರೆ ಇನ್ನೊಬ್ರಿಗೆ ನಾವು ಏನು ಮೋಸ ಮಾಡ್ತಾ ಇಲ್ಲ. ನಮ್ಮ ಜೀವನದಲ್ಲಿ ನಾವು ಸಾಕಷ್ಟು ಒಳ್ಳೆಯದನ್ನ ಮಾಡ್ಕೊಳ್ತಾ ಬಂದಿದ್ದೀವಿ, ಆದ್ರೂ ಯಾಕೋ ತುಂಬ ಅಡೆತಡೆಗಳಾಗ್ತಾ ಇದೆ. ಯಾವ ಕೆಲಸ ಕೈ ಎತ್ಕೊಂಡ್ರೂ ನಾವು ಅರ್ಧಕ್ಕೆ ಬಂದು ನಿಂತ್ಕೊಳ್ತೀವಿ, ಇಲ್ಲಾಂದರೆ ಪೂರ್ತಿಯಾಗಿ ಕೆಳಗಡೆ ಬಿದ್ದೋಗ್ತಾ ಇದ್ದೀವಿ. ನಮಗೆ ಯಾವ ಕೆಲಸಕ್ಕೂ ಕೈ ಹಾಕೋದಕ್ಕೆ ಇಷ್ಟ ಇಲ್ಲ ಅನ್ನೋರೆಲ್ಲನೂ ಈ ಪ್ರಯತ್ನನ ಪಡ್ಬೋದು ಸ್ನೇಹಿತರೆ. ಯಾಕಂದರೆ ನಾವು ಪ್ರಯತ್ನ ಪಡ್ತಾನೇ ಇದ್ದೀವಿ ನಿರಂತರವಾಗಿ, ಆದರೆ ಕೆಲಸಗಳು ನಿಂತೋಗ್ತಾನೆ ಇದೆ, ತುಂಬ ಬೇಸರ ಆಗ್ತಾ ಇದೆ. ಎಷ್ಟೋ ದಿನಗಳಿಂದ ನಾನು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ, ಈ ಒಂದು ಕೆಲಸಕ್ಕಾಗಿ, ಒಂದು ಮನೆ ಕಟ್ಟೋದಕ್ಕಾಗಿ, ಒಂದು ಸಾಲ ತೀರಿಸೋದಕ್ಕಾಗಲಿ ಅಂತ ತುಂಬ ಜನ ತುಂಬ ಕನಸುಗಳನ್ನ ಇಲ್ಲಾಂದರೆ ತುಂಬ ಕಷ್ಟಗಳು ಕೂಡ ಪಡ್ತಾ ಇರ್ತಾರೆ. ಅದೆಲ್ಲನೂ ಕಷ್ಟಗಳು ಹೋಗಿ ನಿಮಗೆ ಆತ್ಮಸ್ಥೈರ್ಯ ಬರಬೇಕು, ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಎಲ್ಲ ಹೋಗಬೇಕು ಅನ್ನೋದಾದರೆ ಈ ಪರಿಹಾರನ ಪಂಚಮಿ ದಿನ ತಪ್ಪದೇ ಮಾಡ್ಕೊಳ್ಳಿ. ಇಲ್ಲಿ ಸ್ಕ್ರೀನ್ ಮೇಲೆ ನಾನು ನೋಡಿಸಿದ್ದೆ, ಕೆಂಪದು ಒಂದು ಬಟ್ಟೆ, ಸ್ವಲ್ಪ ಖರ್ಚೀಪ್ ಆಗಲ್ದಷ್ಟಿದ್ರೂ ಸಾಕು ಸ್ನೇಹಿತರೆ. ಕೆಂಪು ಬಟ್ಟೆ ಇಲ್ಲ ಅಂದ್ರೂ ತೊಂದರೆ ಇಲ್ಲ, ಆದಷ್ಟು ಇದ್ದರೆ ತುಂಬ ಒಳ್ಳೆಯದು.
ಅದರ ಜೊತೆ ಒಂದು ವೀಳ್ಯದೆಲೆ, ಚೆನ್ನಾಗಿರುವ ವೀಳ್ಯದೆಲೆನ ತಗೊಳ್ಳಿ. ತುಂಬ ಜನಕ್ಕೆ ಡೌಟ್ ಇದೆ, ಫೋಟೋ ಇಲ್ಲ, ವಿಗ್ರಹ ಇಲ್ಲ, ನಾವು ಯಾವ ಥರ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು. ಫೋಟೋ ವಿಗ್ರಹ ಇಲ್ಲ ಅಂದ್ರೂ ತೊಂದರೆ ಇಲ್ಲ ಸ್ನೇಹಿತರೆ, ಒಂದು ದೀಪಾರಾಧನೆ ಮಾಡಿದ್ರೆ ಸಾಕು, ದೀಪದಲ್ಲೇ ವಾರಾಹಿ ದೇವಿಯನ್ನು ಕಾಣಬಹುದು. ಯಾಕಂದರೆ ವಾರಾಹಿ ದೇವಿಗೆ ನಾವು ಫೋಟೋ ವಿಗ್ರಹ ಇಲ್ಲದೇನು ವಿಶೇಷವಾಗಿ ಪೂಜೆನ ಮಾಡ್ಕೊಳ್ಬಹುದು. ಅಷ್ಟು ಶಕ್ತಿಯುತವಾದ, ಅಷ್ಟು ಮಹಿಮೆ ಇರುವ ತಾಯಿಯಾಗಿರೋದ್ರಿಂದ ಪಂಚಮಿಯಂದು, ಈಗ ಹೇಳಿದೆ ನಾನು, ಒಂದು ಕೆಂಪು ಬಟ್ಟೆ, ಒಂದು ವೀಳ್ಯದೆಲೆ, ಇಲ್ಲಿ ತೋರಿಸ್ತಾ ಇದ್ದೀನಿ, 5 ರೂಪಾಯಿ ಕಾಯ್ನು ಒಂದು ತಗೊಳ್ಳಿ ಸ್ನೇಹಿತರೆ. ಜಾಸ್ತಿ ಏನು ತಗೊಳ್ಳೋದಕ್ಕೆ ಹೋಗ್ಬಿಡಿ. ನಿಮ್ಮ ಸಂಕಲ್ಪ ಏನೇ ಆಗಿರ್ಬೋದು, ಈ ಒಂದು ಸಂಕಲ್ಪನ ನೆರವೇರಿಸ್ಕೊಡು ತಾಯಿ ಅಂತಂದ್ಬಿಟ್ಟು ನೀವು ತಾಯಿಯಲ್ಲಿ ಕೇಳ್ಕೊಳ್ಬೇಕು. ತುಂಬ ಜನ ಒಂದು ಸರಿ ಮಾಡ್ತಾರೆ, ಹಾಗೆ ಇನ್ನು 2ನೇ ಸರಿ ಮಾಡೋದಕ್ಕೋಗಲ್ಲ, 3ನೇ ಸರಿ ಮಾಡೋದಕ್ಕೋಗಲ್ಲ. ನಾವು ಸತತವಾಗಿ ಪ್ರಯತ್ನ ಪಡೋದ್ರಲ್ಲೇ ಇರೋದು ಸ್ನೇಹಿತರೆ ಫಲ. ಇದನ್ನು ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕು. ನಮಗೆ ಈಗ ಮಾಡಿದ ತಕ್ಷಣವೇ ನಮಗೆ ರಿಸಲ್ಟ್ ಬೇಕು ಅಂತಂದರೆ ಯಾವುದೂ ಸಾಧ್ಯ ಆಗಲ್ಲ. ಅದಕ್ಕೆ ಆದಂಥ ಒಂದು ಸಮಯ ಅನ್ನೋದು ಇರುತ್ತೆ. ಸಮಯಕ್ಕೆ ಯಾರು ಕಾಯ್ತಾರೋ, ಆ ತಾಳ್ಮೆಯಿಂದ ಯಾರು ಕಾಯ್ತಾರೋ ಅವ್ರಿಗೆ ಗೆಲುವು, ಶತಸಿದ್ಧಿ. ಇಲ್ಲಿ 5 ರೂಪಾಯಿ ಕಾಯ್ನು ನೋಡಿಸ್ತಾ ಇದ್ದೀನಿ, ಒಂದು ತಗೊಳ್ಳಿ ನೀವು. ಹಾಗೆ ವಿಶೇಷವಾಗಿ ಈ ವಸ್ತುಗಳ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಇದು ಈ ಹಣಕಾಸಿನ ವಿಚಾರಕ್ಕೆ ತುಂಬ ಅಂದರೆ ತುಂಬ ಪ್ರಯೋಗ ಮಾಡ್ತಾರೆ ಈ ವಸ್ತುಗಳಿಂದ ಸ್ನೇಹಿತರೆ. ಇದನ್ನ ಲಕ್ಷ್ಮೀ ದೇವರಿಗೆ ತುಂಬ ವಿಶೇಷವಾಗಿ ಇಡೋದು ದುಡ್ಡಿನ ಆಕರ್ಷಣೆ. ನಮಗೆ ಸಾಲಗಳು ಮಾಡ್ಕೊಂಡಿದ್ರು ಅಷ್ಟೇ, ಇಲ್ಲಾಂದರೆ ನಮಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆಗಳು ಇದ್ರೂ ಅದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ಒಳ್ಳೆಯ ಒಂದು ವಸ್ತುಗಳು ಅಂತ ಹೇಳ್ಬೋದು. ಇಲ್ಲಿ ಏಲಕ್ಕಿ ತೋರಿಸ್ತಾ ಇದ್ದೀನಿ, 5 ತಗೊಳ್ಳಿ. ಎಲ್ಲನೂ 5 ಅನ್ನುವ ಸಂಖ್ಯೆಯಲ್ಲಿದ್ದರೆ ತುಂಬ ವಿಶೇಷವಾಗಿರುತ್ತೆ. 5 ಏಲಕ್ಕಿ, ಹಾಗೆ ಲವಂಗ ಕೂಡ ತೋರಿಸ್ತೀನಿ. ಲವಂಗನೂ ಅಷ್ಟೇ, ಮೊಗ್ಗು ಇರಬೇಕು ಆ ಥರ ಇರುವಂಥದ್ದೇ. ಇದೆಲ್ಲನೂ ನಮ್ಮ ಅಡುಗೆ ಮನೆಯಲ್ಲೇ ಇರುತ್ತೆ, ಇದಕ್ಕೋಸ್ಕರ ನೀವು ಹೊಸದಾಗಿ ತಗೊಂಡು ಬರಬೇಕು ಅಂತ ಏನೂ ಇಲ್ಲ. ಈ ಒಂದು ಪಂಚಮಿ ಎಂದು ಮಾಡುವಾಗ ನೀವು ಯಾವುದೇ ಕಾರಣಕ್ಕೂ ನೀವೇನಾದರೂ ಸಂಕಲ್ಪಗಳು ಮಾಡಿಕೊಂಡು ಮಾಡ್ತಾ ಇದ್ದರೆ ನಾನ್ ವೆಜ್ಜು ತಿನ್ನೋದಕ್ಕೆ ಹೋಗಬೇಡಿ. ನಾನ್ ವೆಜ್ ತಿಂದಿದ್ದರೆ ಮಾಡೋದಕ್ಕೆ ಹೋಗಬೇಡಿ ಅಷ್ಟೇ ಸ್ನೇಹಿತರೆ. ಇಲ್ಲಿ 5 ಲವಂಗನ ತಗೊಳ್ಳಿ, 5 ಏಲಕ್ಕಿ, 5 ಲವಂಗ, 1 ವೀಳ್ಯದೆಲೆ, ಹಾಗೆ ಕೆಂಪದೊಂದು ಬಟ್ಟೆ ತಗೊಳ್ಬೇಕು, 5 ರೂಪಾಯಿ ಕಾಯಿನ್ ಒಂದು ತಗೊಳ್ಬೇಕು. ಇದನ್ನೆಲ್ಲ ನೀವು ದೇವ್ರ ಮನೆಯಲ್ಲಿ ತಾಯಿ ಮುಂದೆ ಇಟ್ಟು ಬಿಟ್ಟು ನೀವು ಸಂಕಲ್ಪ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ವಿಶೇಷವಾಗಿ ಒಂದು ಹೂವು ಎಲ್ರಿಗೂ ಗೊತ್ತಿರುವಂಥದ್ದೇ, ಹೈಬಿಸ್ಕಸ್ಸು. ಅದನ್ನು ತಗೊಂಡು ಬಂದು ನೀವು ತಾಯಿಗೆ ವಿಶೇಷವಾದ ಹೂವು, ಅದು ಎಷ್ಟು ಸಿಗುತ್ತೋ, ಸಾಧ್ಯವಾದರೆ ಒಂದು 5 ಹೂವು ಸಿಕ್ಕಿದ್ರೂ ನೀವು ಅದನ್ನು ತಗೊಂಡು ಬಂದು ಇಡ್ಬೋದು. ಅಷ್ಟು ಪ್ರಿಯವಾದಂಥ ಹೂವು ಆಗಿರೋದ್ರಿಂದ ಇದನ್ನೆಲ್ಲ ಇಟ್ಟು ನಾನು ಹೇಳಿದ್ದೀನಿ, ಪಾನಕ ಮಾಡಿ ಇಡೋದು ತುಂಬ ವಿಶೇಷವಾಗಿರುತ್ತೆ. ಆಗ ನೀವು ತಾಯಿಯ ಯಾವುದಾದ್ರೂ ನಾಮಗಳು, ತುಂಬ ವಿಶೇಷವಾಗಿ ಸಾಕಷ್ಟು ನಾಮಗಳಿದೆ ಸ್ನೇಹಿತರೆ, ಅದರಲ್ಲಿ ಯಾವ ನಾಮನಾದರೂ ನೀವು ತಾಯಿಯನ್ನು ಪಠಿಸಬಹುದು, ಹೇಳ್ಕೊಳ್ತಾ ನೀವು ಈ ಒಂದು ಪೂಜೆನ ಮಾಡ್ಕೊಳ್ಬಹುದು. ಇದನ್ನೆಲ್ಲ ನೀವು ಆ ಕೆಂಪು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಸಂಕಲ್ಪ ಮಾಡಿಕೊಂಡು ಆಮೇಲೆ ಅದನ್ನ ದೇವ್ರ ಮನೆಯಲ್ಲೇ ಇಟ್ಟು ಮಾರನೇ ದಿನ ತೆಗೆದು ನೀವು ಒಂದು ಬೀರ್ವನಲ್ಲಿ ಇಟ್ಕೊಂಡ್ಬಿಡಿ, ಬರುವ ಪಂಚಮಿಗೆ ಅದನ್ನು ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ ಸ್ನೇಹಿತರೆ, ಇಷ್ಟೇ ಸುಲಭವಾಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದ.